ಅತ್ತೂರು ಸಂತ ಲಾರೆನ್ಸ್ ಬಸಿಲಿಕಾದ ವಾರ್ಷಿಕ ಮಹೋತ್ಸವ ಒಂಬತ್ತನೇ ದಿನವಾದ ಮಂಗಳವಾರದಂದು ಬೆಳ್ತಂಗಡಿಯ ಧರ್ಮಾಧ್ಯಕ್ಷ ಪರಮ ಪೂಜ್ಯ ಲಾರೆನ್ಸ್ ಮುಕ್ಕುಜಿಯವರು ಪ್ರಧಾನ ಬಲಿಪೂಜೆಯನ್ನು ಸಮರ್ಪಿಸಿದರು. ತಮ್ಮ ಸಂದೇಶದಲ್ಲಿ ಮಾತನಾಡಿದಂತಹ ಅವರು, ವಿಶ್ವದಾದ್ಯಂತ ಕೋಟ್ಯಾಂತರ ಜನರು ಕೋವಿಡ್ ಸೋಂಕಿನಿಂದಾಗಿ ಬಳಲಿ ಲಕ್ಷಾಂತರ ಜನರು ಮೃತಪಟ್ಟರು. ಆದರೆ ದೇವರ ದಯೆ ಹಾಗೂ ಕರುಣೆ ನಮ್ಮನ್ನು ಕಾಪಾಡಿದೆ. ನಮ್ಮ ಜೀವ ಹಾಗೂ ಜೀವನವನ್ನು ಪರರ ಒಳಿತಿಗಾಗಿ ಮುಡಿಪಾಗಿಡಬೇಕೆಂಬುದಾಗಿ ಸಂದರ್ಭದಲ್ಲಿ ಅಭಿಪ್ರಾಯಪಟ್ಟರು. ಪುಣ್ಯಕ್ಷೇತ್ರದ ವಾರ್ಷಿಕ ಮಹೋತ್ಸವದ ಒಂಬತ್ತನೇ ದಿನವಾದಂತಹ ಮಂಗಳವಾರದಂದು ಐದು ಬಲಿಪೂಜೆಗಳು ಆ ಭಕ್ತಾದಿಗಳ ಉಪಸ್ಥಿತಿಯಲ್ಲಿ ಸುಸೂತ್ರವಾಗಿ ನಡೆದವು. ಭಕ್ತರು ಸಂತ ಲಾರೆನ್ಸರ ಪವಿತ್ರ ಅವಶೇಷಗಳನ್ನು ವೀಕ್ಷಿಸಿ ಆಶೀರ್ವಚನವನ್ನು ಪಡೆದರು. ಅಸ್ವಸ್ಥರಿಗಾಗಿ ಹಾಗೂ ವೃದ್ಧರಿಗಾಗಿ ವಿಶೇಷ ಪ್ರಾರ್ಥನೆಗಳು ಕೂಡ ಈ ಸಂದರ್ಭದಲ್ಲಿ ನೆರವೇರಿದವು. ಗಣರಾಜ್ಯೋತ್ಸವದ ಆಚರಣೆಯ ಪ್ರಯುಕ್ತವಾಗಿ ಬಲಿಪೂಜೆಗಳಲ್ಲಿ ಭಾರತ ರಾಷ್ಟ್ರಕ್ಕಾಗಿ ಹಾಗೂ ಸಕಲ ಪ್ರಜೆಗಳಿಗಾಗಿ ವಿಶೇಷ ಪ್ರಾರ್ಥನೆಗಳನ್ನು ಕೂಡ ಸಲ್ಲಿಸಲಾಯಿತು. ಇನ್ನು ಕ್ಯಾಥೋಲಿಕ್ ಸಭಾ ಹಾಗೂ ಮಹಿಳಾ ಸಂಘಟನೆಯ ಸದಸ್ಯರು ಸ್ವಯಂ ಸೇವಕರವಾಗಿ ಆ ಒಂದು ಅಚ್ಚುಕಟ್ಟಾಗಿ ಆ ಕಾರ್ಯನಿರ್ವಹಿಸಿದರು. ಬೆಳಿಗ್ಗೆ 10 ಗಂಟೆಗೆ ದಿನದ ಪ್ರಮುಖ ಬಲಿಪೂಜೆಯನ್ನು ಬೆಳ್ತಂಗಡಿ ಧರ್ಮ ಪ್ರಾಂತದ ಧರ್ಮಾಧ್ಯಕ್ಷ ಲಾರೆನ್ಸ್ ಮುಕುಜಿಯವರು ನೆರವೇರಿಸಿ ಪ್ರಬೋಧನೆಯನ್ನು ನೀಡಿದರು. ಇತರ ಆ ಒಂದು ಬಲಿಪೂಜೆಗಳನ್ನು ಬ್ರಹ್ಮಾವರದ ಕಪುಚಿನ್ ಗುರು ಫಾದರ್ ಜೋಕಿಮ್ ಡಿಸೋಜಾ, ಸಂತೆಕಟ್ಟೆಯ ಸಹಾಯಕ ಗುರು ಫಾದರ್ ಸ್ಟೀವನ್ ಫೆರ್ನಾಂಡಿಸ್, ಶಂಕರಪುರದ ಸಹಾಯಕ ಗುರು ಫಾದರ್ ರೋಷನ್ ಡಿಕುನ್ನಾ ಹಾಗೂ ಜಪ್ಪು ಧರ್ಮ ಕೇಂದ್ರದ ಮುಖ್ಯ ಗುರು ಫಾದರ್ ಕ್ಲಿಫರ್ಡ್ ಫೆರ್ನಾಂಡಿಸ್ ರವರು ನೆರವೇರಿಸಿದರು. ಈ ಸಂದರ್ಭದಲ್ಲಿ ಮಾಜಿ ಸಚಿವ ಪ್ರಮೋದ್ ಮಧ್ವರಾಜ್ ಪುಣ್ಯಕ್ಷೇತ್ರಕ್ಕೆ ಭೇಟಿಯನ್ನು ನೀಡಿ ಪ್ರಾರ್ಥನೆಯನ್ನು ಸಲ್ಲಿಸಿದರು. ಬುಧವಾರ ಮಹೋತ್ಸವದ 10ನೇ ದಿನದ ಕಾರ್ಯಕ್ರಮಗಳು ಬೆಳಿಗ್ಗೆ 10 ಗಂಟೆಗೆ ಸಂಭ್ರಮದ ಹಬ್ಬದ ಬಲಿಪೂಜೆ ಉಡುಪಿಯ ಧರ್ಮಾಧ್ಯಕ್ಷ ಪರಮ ಪೂಜ್ಯ ಜೆರಾಲ್ಡ್ ಲೋಬರವರು ನೆರವೇರಿಸಲಿಕ್ಕಿದ್ದಾರೆ. ಇನ್ನು ಉಳಿದಂತೆ ಬೆಳಿಗ್ಗೆ 8 ಹಾಗೂ 12 ಹಾಗೂ ಮಧ್ಯಾಹ್ನ 3 ಮತ್ತು 5 ಗಂಟೆಯ ಬಲಿಪೂಜೆಗಳು ಎಂದಿನಂತೆ ನೆರವೇರಲಿಕ್ಕಿದೆ. ಸರಿಸುಮಾರು 1 ವರ್ಷ 2 ತಿಂಗಳು ನಾವು ಇದರ ಬಾಧೆಯಿಂದ ಕಷ್ಟಪಡ್ತಾ ಇದ್ದೇವೆ. ಪ್ರಪಂಚದಲ್ಲಿ ಎಲ್ಲ ಜನರು, ಬಡವರು, ಬಲಿತರು, ಶ್ರೀಮಂತರು, ಕಡು ಬಡವರು, ಆರೋಗ್ಯವಂತರು, ಆರೋಗ್ಯಹೀನರು, ಶ್ರೀಮಂತ ರಾಜ್ಯಗಳು, ಬಡ ರಾಜ್ಯಗಳು, ಏನೇನು ಯಾವುದು ವ್ಯತ್ಯಾಸವಿಲ್ಲದೆ, ಜಾತಿ ಧರ್ಮ ಭಾಷೆ ಬಣ್ಣ ವರ್ಣ ಯಾವ ವ್ಯತ್ಯಾಸ ಇಲ್ಲದೆ ಎಲ್ಲರೂ ಇದಕ್ಕಾಗಿ ಕಷ್ಟಪಟ್ಟಂತ ಒಂದು ಸಂದರ್ಭ ಈ ಕೋವಿಡ್ ಆಗಿದೆ. ನೀವೆಲ್ಲರೂ ಪ್ರಾರ್ಥಿಸಿರಿ, ದೇವರೇ ಸೊಗದಿಂದ ಆಶೀರ್ವಾದಗಳ ಸುರಿಮಳೆಯನ್ನು ನಮ್ಮ ಮೇಲೆ ಕಳುಹಿಸಿರಿ, ನಾವೆಲ್ಲರೂ ಮುಕ್ತಿಗೊಳ್ಳಲಿ. ವಿಶೇಷವಾಗಿ ನಾವೆಲ್ಲರೂ ಇಡೀ ವಿಶ್ವವೇ COVID-19 ಅದರಿಂದ ತತ್ತರಿಸಿದೆ. ಇನ್ನು ಕೋವಿಡ್ ಕೊರೋನಾ ರೋಗ ಅತ್ತೂರು ಮೈನರ್ ಬೆಸಿಲಿಕಾ ಇದರ ಜಾತ್ರೆ ಈ ಬಾರಿ 5 ದಿವಸದಿಂದ 11 ದಿವಸಕ್ಕೆ ವಿಸ್ತರಿಸಲಾಗಿದೆ. ಲಕ್ಷಾಂತರ ಮಂದಿ ಹಿಂದೂಗಳು, ಸರ್ವ ಧರ್ಮದ ಜನರು ಈ ಜಾತ್ರೆಯಲ್ಲಿ ಭಾಗವಹಿಸ್ತಾ ಬಂದಿದ್ದಾರೆ. ಬಡವರಿಗೆ ಒಲಿಯುವ ದೇವರು ಅತ್ತೂರಿನ ದೇವರು ಅಂತಕ್ಕಂಥ ಒಂದು ನಂಬಿಕೆ ಇದೆ. ನಾನು ಪ್ರತಿ ವರ್ಷವೂ ಜಾತ್ರೆಗೆ ತಪ್ಪದೆ ಇಲ್ಲಿಗೆ ಬರ್ತಾ ಇರ್ತೇನೆ. ನಮ್ಮ ಪ್ರಾರ್ಥನೆ ಅತ್ತೂರು ಮೈನರ್ ಬೆಸಿಲಿಕದಲ್ಲಿ ಯಾರೆಲ್ಲ ಇಲ್ಲಿ ಬಂದು ಬೇಡ್ಕೊಳ್ತಾರೆ ಅವರ ಎಲ್ಲ ಬೇಡಿಕೆಗಳು ದೇವರು ಈಡೇರುವಂತಾಗಲಿ, ಇನ್ನಷ್ಟು ಅಭಿವೃದ್ಧಿ ಈ ಒಂದು ಮೈನರ್ ಬೆಸಿಲಿಕ ಹೊಂದುವಂತಾಗಲಿ ಅಂತ ನನ್ನ